13ನೇ ಶತಮಾನದ ಪ್ರಾರಂಭ ಭಾಗದಲ್ಲಿ ಆಂಧ್ರವನ್ನು ಆಳುತ್ತಿದ್ದ ಕಾಕತೀಯ ವಂಶದ ರಾಜ ಗಣಪತಿ ದೇವನಿಗೆ ಗಂಡು ಮಕ್ಕಳಿರಲಿಲ್ಲ ಇದ್ದ ಇಬ್ಬರು ಹೆಣ್ಣು ಮಕ್ಕಳ ಪೈಕಿ ಒಬ್ಬಳನ್ನ ಗಂಡು ಮಗುವಿನಂತೆಯೇ ಬೆಳೆಸುತ್ತಾನೆ ಅದೇ ಬಗೆಯ ವಸ್ತ್ರ ನಡೆ ನುಡಿ ಅವಳೇ ರುದ್ರಮ್ಮ ದೇವಿ नमस्ते नीव नोडलिक शुरु माडिदिरा होस दिगंत डिजिटल ना व्यक्ति खाते अष्टागियो अवत्तिन व्यवस्थे अवळन्नु राजसिंहासनदल्लि ओप्पिकोळ्ळुवुदक्के हिंदेट्टु हाक्तु 1262 र सुमारिगे तंदे गतिसिदाग आके पट्टवन्नेरिदलु सुत्तमुत्तलिनवर अस्वीकृत भावक्के आके धृतिगेडलिल्ल तन्नन्न तानु महाराज रुद्रदेव अंतले करेदुकोंडु गद्दुगे एरिदलु ಸೇನೆಯ ಕಮಾಂಡರ್ ಗಳಾಗ್ತಾ ಇದ್ದವರು ನಿರ್ದಿಷ್ಟ ವರ್ಗಗಳಿಂದ ಬಂದವರಾಗಿದ್ದರು ಈ ನೀತಿಯನ್ನೇ ಬದಲಿಸಿದ ಆಕೆ ಅಹರತೆ ಇರುವ ಯಾವುದೇ ವರ್ಗದವರಾದರೂ ಈ ಮೊದಲು ಅವರ ಕುಟುಂಬಕ್ಕೆ ಸೇನಾ ಹಿನ್ನೆಲೆ ಇಲ್ಲದಿದ್ದರೂ ಕಮಾಂಡರ್ ಆಗಬಹುದಾದ ಅವಕಾಶವನ್ನು ಕಲ್ಪಿಸಿದಳು ಇದು ಸಾಮಾನ್ಯರ ನಡುವೆ ಆಕೆಗೆ ವಿಶ್ವಾಸ ಮತ್ತು ಜನಪ್ರಿಯತೆಗಳು ಬರೋದಕ್ಕೆ ಕಾರಣ ಆಯಿತು ಯಾವಾಗ ರುದ್ರಮ್ಮ ದೇವಿ ದಂಡತ್ತಿ ಬಂದ ದೇವಗಿರಿ ಯಾದವ ದೊರೆಯನ್ನ ತಿರುಗಿ ಬೆನ್ನಟ್ಟಿ ಆತ ಶಾಂತಿ ಸೂತ್ರಕ್ಕೆ ಸಹಿ ಹಾಕುವಂತೆ ಮಾಡಿದ್ಲೋ ಆಗ ಅವಳ ಶೌರ್ಯ ಜನಮಾನಸದಲ್ಲಿ ನೆಲೆಯಾಗಿ ಹೋಯಿತು ಈಕೆ ಗತಿಸಿ ವರ್ಷದ ನಂತರ ಭಾರತಕ್ಕೆ ಭೇಟಿ ಇತ್ತಿದ್ದ ಮಾರ್ಕೋ ಪೋಲೋ ಎಂಬ ಪ್ರವಾಸಿಗ ಬರೆದ ದಾಖಲೆಗಳಲ್ಲೂ ಈಕೆಯ ಉಲ್ಲೇಖ ಇದೆ ವಜ್ರದ ಮೂಲಸ್ಥಾನವನ್ನು ಆಳುತ್ತಿದ್ದವಳು ಬುದ್ಧಿವಂತೆಯೂ ಜನಪ್ರಿಯೆಯೂ ಆಗಿದ್ದ ರಾಣಿ ಎಂದಾತ ಬರೆದುಕೊಂಡಿರೋದು ಅವತ್ತಿಗೆ ವಜ್ರನಗರಿಯಾಗಿದ್ದ ಗೋಲ್ಕೊಂಡ ಆಕೆಯ ಆಡಳಿತ ವ್ಯಾಪ್ತಿಯಲ್ಲಿದ್ದನ್ನ ಸೂಚಿಸುತ್ತೆ ತಂದೆ ಪ್ರಾರಂಭಿಸಿದ್ದ ವಾರಂಗಲ್ ಕೋಟೆ ಈಕೆಯ ಕಾಲದಲ್ಲೇ ಮುಕ್ತಾಯ ಕಂಡತಲ್ಲದೆ ರೆನಾಡು ಸತ್ತಿ ಎರುವ ಮುಲ್ಕಿನಾಡು ಕೋಟೆಗಳನ್ನು ಕೂಡ ರುದ್ರಮ್ಮ ದೇವಿ ವಶಪಡಿಸಿಕೊಂಡಿದ್ಲು ಈಕೆಯ ಮಗಳ ಮಗನಾದ ಪ್ರತಾಪರುದ್ರನಿಗೆ ಕಾಕತೀಯ ಸಾಮ್ರಾಜ್ಯ ಹಸ್ತಾಂತರವಾಯಿತು ದೆಹಲಿ ಸುಲ್ತಾನರ ದಾಳಿಗಳನ್ನು ಎದುರಿಸಲಾಗದೆ ಈ ವಂಶ ಆತನೊಂದಿಗೆ ಕೊನೆಗೊಂಡಿತು ಎನ್ನುವುದನ್ನ ಗಮನಿಸಿದಾಗ ರುದ್ರಮ್ಮ ದೇವಿ ಅಧಿಕಾರದಲ್ಲಿರುವವರೆಗೂ ಅಂದರೆ 1289ರವರೆಗೆ ಅದೆಂತೆಂತಹ ಪಡೆಗಳನ್ನು ಎದುರಿಸಿ ದಕ್ಷಿಣದ ರಾಜ್ಯವನ್ನು ಕಾಪಿಟ್ಟಿದ್ದಳು ಅನ್ನೋದು ನಮಗೆ ಅರಿವಾಗುತ್ತೆ